March 7 ಭಾರತ ಮತ್ತು ಇಂಗ್ಲೆಂಡ್ ನಡುವೆ 5ನೇ ಟೆಸ್ಟ್ ಮ್ಯಾಚ್ ನಡೆಯಲಿದೆ. ಆದರೆ ಈ ಮ್ಯಾಚ್ನಲ್ಲೂ ಕೂಡ ನಮ್ಮ KL ರಾಹುಲ್ ಆಡೋದಿಲ್ಲ. ಮೊದಲ 2 ಪಂದ್ಯಗಳನ್ನು ಆಡಿದ್ದ KL ರಾಹುಲ್ ನಂತರ ಮ್ಯಾಚ್ಗಳನ್ನು ಆಡಿಲ್ಲ. ರಾಹುಲ್ ಕಾಲಿಗೆ ಇಂಜುರಿ ಆಗಿದ್ದು ಸದ್ಯ ಲಂಡನ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ 5ನೇ ಟೆಸ್ಟ್ ವೇಳೆಗೆ KL ರಾಹುಲ್ ಕಂಪ್ಲೀಟ್ ಫಿಟ್ ಆಗೋದು ಅನುಮಾನವಾಗಿದ್ದು, ಹೀಗಾಗಿ ಫೈನಲ್ ಟೆಸ್ಟ್ನಲ್ಲಿ ರಾಹುಲ್ ಆಡೋದಿಲ್ಲ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಮತ್ತೊಂದು ಕಡೆ ಮೇಲಿಂದ ಮೇಲೆ ಚಾನ್ಸ್ ಕೊಟ್ಟರು ಕೂಡ ಫೇಲ್ ಆಗ್ತಾ ಇರುವ ರಜತ್ ಪಾಟೀದಾರರನ್ನು ಕೂಡ ಟೀಮ್ನಿಂದ ಡ್ರಾಪ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಕರ್ನಾಟಕದ ಮತ್ತೊಬ್ಬ ಪ್ರತಿಭೆಗೆ ಈಗ ಟೀಮ್ ಇಂಡಿಯಾದ ಡೋರ್ ಓಪನ್ ಆಗ್ತಾ ಇದೆ. ಕನ್ನಡಿಗ ದೇವದತ್ ಪಡಿಕ್ಕಲ್ ಇಂಗ್ಲೆಂಡ್ ವಿರುದ್ಧದ 5ನೇ ಮ್ಯಾಚ್ನಲ್ಲಿ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ಗೆ ಡೆಬ್ಯೂ ಮಾಡುವ ಸಾಧ್ಯತೆ ಇದೆ. ಈ ಎಪಿಸೋಡ್ನಲ್ಲಿ ದೇವದತ್ ಪಡಿಕ್ಕಲ್ ಕ್ರಿಕೆಟಿಂಗ್ ಜರ್ನಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೇನೆ. ಯೂತ್ ಲೆವೆಲ್ನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು, ನಂತರ IPL ಗೆ ಹೇಗೆ ಸೆಲೆಕ್ಟ್ ಆದರು, ಅಲ್ಲಿ ಹೇಗೆಲ್ಲ ಯಾವೆಲ್ಲ ಫ್ರಾಂಚೈಸಿಗಳ ಪರ ಆಡಿದ್ರು, ಹಾಗೆಯೇ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಟೂರ್ನಿಗಳಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು, ಇವೆಲ್ಲದರ ಬಗ್ಗೆಯೂ ಟೋಟಲ್ ಆಗಿ ದೇವದತ್ ಪಡಿಕ್ಕಲ್ ಅವರ ಕ್ರಿಕೆಟಿಂಗ್ ಜರ್ನಿ ಬಗ್ಗೆ ಅತ್ಯಂತ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾನು KISHORE KV. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. July 7, 2000 ಕೇರಳದ ಎಡಪ್ಪಾಲ್ನಲ್ಲಿ ದೇವದತ್ ಪಡಿಕ್ಕಲ್ ಅವರು ಜನಿಸ್ತಾರೆ. ನಂತರ ಅವರ ಫ್ಯಾಮಿಲಿ ಹೈದರಾಬಾದ್ಗೆ ಶಿಫ್ಟ್ ಆಗುತ್ತೆ. 2011 ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾರೆ. ಸಣ್ಣ ವಯಸ್ಸಲ್ಲೇ ಕ್ರಿಕೆಟರ್ ಆಗಬೇಕು ಅಂದ್ಕೊಂಡಿದ್ದಂತಹ ದೇವದತ್ ಪಡಿಕ್ಕಲ್ ಬೆಂಗಳೂರಿನಲ್ಲಿ ಟ್ರೈನಿಂಗ್ ಪಡಿತಾರೆ. 2014 ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ನಲ್ಲಿ ಪಡಿಕ್ಕಲ್ ಟ್ರೈನಿಂಗ್ ಶುರುವಾಗುತ್ತೆ. ಬಳಿಕ ಕರ್ನಾಟಕ Under-14, Under-16 ಮತ್ತು Under-19 ಟೀಮನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. 2017 ಕರ್ನಾಟಕ ಪ್ರೀಮಿಯರ್ ಲೀಗ್ನಲ್ಲಿ ಬಳ್ಳಾರಿ ಟಸ್ಕರ್ಸ್ ಪರ ಆಡ್ತಾರೆ. 2018 ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ ದೇವದತ್ ಪಡಿಕ್ಕಲ್ ಕರ್ನಾಟಕದ ಪರ ರಣಜಿ ಟೂರ್ನಿಗಳನ್ನು ಕೂಡ ಆಡ್ತಾರೆ. 2019 ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಮತ್ತು ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಗಳಲ್ಲಿ ದೇವದತ್ ಪಡಿಕ್ಕಲ್ ಟಾಪ್ ಸ್ಕೋರರ್ ಆಗಿದ್ದರು. ಯೂತ್ ಕ್ರಿಕೆಟ್ ವೇಳೆ Under-14, Under-16 ಮತ್ತು Under-19 ಹೀಗೆ ಎಲ್ಲ ಏಜ್ ಲೆವೆಲ್ನಲ್ಲೂ ಕೂಡ ಪಡಿಕ್ಕಲ್ ಆಡಿದರು. ಇಲ್ಲಿ ಯಾವುದನ್ನು ಕೂಡ ಸ್ಕಿಪ್ ಮಾಡಿಲ್ಲ. ಎಲ್ಲ ಬಡ್ಡಿಂಗ್ ಕ್ರಿಕೆಟರ್ಸ್ಗಳು ಕೂಡ Under-14, Under-16, Under-19 ಆಡೋದಿಲ್ಲ. ಕೆಲವರು Under-16 ಟೂರ್ನಿಗಳನ್ನು ಸ್ಕಿಪ್ ಮಾಡ್ತಾರೆ, ಇನ್ನು ಕೆಲವರು Under-14 ಲೆವೆಲ್ ಟೂರ್ನಿಗಳನ್ನು ಸ್ಕಿಪ್ ಮಾಡ್ತಾರೆ. ಆದರೆ ದೇವದತ್ ಪಡಿಕ್ಕಲ್ ಎಲ್ಲ ಲೆವೆಲ್ಗಳನ್ನು ಕೂಡ ಆಡಿಕೊಂಡೇ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ವರೆಗೂ ಬಂದಿದ್ದಾರೆ. ಇದರಿಂದಾಗಿ ನನಗೆ ಒಬ್ಬ ಬ್ಯಾಟ್ಸ್ಮನ್ ಆಗಿ ನ್ಯಾಚುರಲ್ ಪ್ರೋಗ್ರೆಸ್ ಸಾಧಿಸೋಕೆ ಸಾಧ್ಯವಾಯಿತು ಅಂತ ದೇವದತ್ ಪಡಿಕ್ಕಲ್ ಅವರೇ ಹೇಳಿದ್ದಾರೆ. ಎಸ್ಪೆಷಲಿ ಯಾವಾಗ ಕರ್ನಾಟಕ ಪರ ಟೂರ್ನಿಗಳನ್ನು ಆಡೋಕ್ಕೆ ಶುರು ಮಾಡಿದ್ನೋ ಅದೇ ನನ್ನ ಕೆರಿಯರ್ನ ಟರ್ನಿಂಗ್ ಪಾಯಿಂಟ್ ಅಂತಲೂ ಇಂಟರ್ವ್ಯೂ ಒಂದರಲ್ಲಿ ಪಡಿಕ್ಕಲ್ ಅವರು ಹೇಳಿದ್ದಾರೆ. ಕರ್ನಾಟಕ ಜೂನಿಯರ್ ಟೀಮ್ ಅಂದರೆ Under-14 ಟೂರ್ನಿಯಲ್ಲಿ ಆಡುವಾಗ ಕ್ರಿಕೆಟನ್ನು ಇನ್ನಷ್ಟು ಸೀರಿಯಸ್ ಆಗಿ ಕೆರಿಯರ್ ಆಪ್ಷನ್ ಆಗಿ ತೆಗೆದುಕೊಳ್ಬೇಕು ಅಂತ ದೇವದತ್ ಪಡಿಕ್ಕಲ್ ಅವರು ಡಿಸೈಡ್ ಮಾಡಿದ್ರಂತೆ. ನಂತರ Under-16, Under-19 ಟೂರ್ನಿಗಳಲ್ಲಿ ಆಡ್ತಾನೆ ಪಡಿಕ್ಕಲ್ ಒಬ್ಬ ಫುಲ್ ಫ್ಲೆಡ್ಜ್ ಕ್ರಿಕೆಟರ್ ಆಗ್ತಾರೆ. ಹಾಗೆಯೇ KPL ನಲ್ಲಿ ಬಳ್ಳಾರಿ ಟಸ್ಕರ್ಸ್ ಪರ ಕೆಲ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ಗಳನ್ನು ಕೂಡ ನೀಡ್ತಾರೆ. ಇದರಿಂದಾಗಿ ಪಡಿಕ್ಕಲ್ಗೆ IPL ಡೋರ್ ಓಪನ್ ಆಗುತ್ತೆ. 2018 ನಡೆದ IPL ಆಕ್ಷನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಡಿಕ್ಕಲ್ರನ್ನು ಟೀಮ್ಗೆ ಸೇರಿಸಿಕೊಳ್ಳುತ್ತೆ. 2019 ತಮ್ಮ ಮೊದಲ 4 IPL ಮ್ಯಾಚ್ಗಳಲ್ಲೇ ದೇವದತ್ ಪಡಿಕ್ಕಲ್ ಒಟ್ಟು 3 ಹಾಫ್ ಸೆಂಚುರಿ ಹೊಡಿತಾರೆ. IPL ಇತಿಹಾಸದಲ್ಲೇ ಫಸ್ಟ್ 4 ಮ್ಯಾಚ್ಗಳಲ್ಲೇ 3 ಹಾಫ್ ಸೆಂಚುರಿ ಹೊಡೆದ ರೆಕಾರ್ಡ್ ಮಾಡಿರೋದು ಪಡಿಕ್ಕಲ್ ಮಾತ್ರ. ಇಡೀ ಟೂರ್ನಿಯಲ್ಲಿ 15 473 ರನ್ ಹೊಡಿತಾರೆ. 2021 IPL ನಲ್ಲಿ RCB ಪರ ಆಡುವಾಗಲೇ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಫಸ್ಟ್ ಸೆಂಚುರಿ ಹೊಡಿತಾರೆ. ನಂತರ 2022 ರಾಜಸ್ಥಾನ್ ರಾಯಲ್ಸ್ ಅನ್ನೇ ಜಾಯ್ನ್ ಆಗ್ತಾರೆ. 2023 KL ರಾಹುಲ್ ನೇತೃತ್ವದ ಲಕ್ನೋ ಸೂಪರ್ ಜಯಂಟ್ಸ್ ಪರ ಪಡಿಕ್ಕಲ್ ಆಡ್ತಾರೆ. ಹಾಗೆಯೇ ಕಳೆದ ವರ್ಷ ನಡೆದ ಸೈಯದ್ ಮುಷ್ತಾಕ್ ಅಲಿ ಫಸ್ಟ್ ಕ್ಲಾಸ್ ಟೂರ್ನಿಯಲ್ಲಿ ಕೂಡ 5 ಇನ್ನಿಂಗ್ಸ್ಗಳಲ್ಲಿ 465 ರನ್ ಗಳಿಸಿ ಟೂರ್ನಿಯ ಟಾಪ್ ಸ್ಕೋರರ್ ಆಗ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ದೇವದತ್ ಪಡಿಕ್ಕಲ್ ಪರ್ಫಾರ್ಮೆನ್ಸ್ ಸಾಕಷ್ಟು ಇಂಪ್ರೂವ್ ಆಗೋಕೆ ಇನ್ನೊಂದು ಮೇನ್ ರೀಸನ್ ಕೂಡ ಇದೆ. ಅದು ವಿರಾಟ್ ಕೊಹ್ಲಿ ಮತ್ತು AB ಡಿವಿಲಿಯರ್ಸ್ ನೀಡಿದಂಥ ಟಿಪ್ಸ್. RCB ಪರ ಆಡುವಾಗ ವಿರಾಟ್ ಕೊಹ್ಲಿ ಫಿಟ್ನೆಸ್ ಮೇಲೆಯೂ ಕಾನ್ಸಂಟ್ರೇಟ್ ಮಾಡುವಂತೆ ಸಲಹೆ ನೀಡಿದ್ರಂತೆ. 50% ಫಿಟ್ನೆಸ್, 50% ಸ್ಕಿಲ್, ಇವೆರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿದ್ರಷ್ಟೇ ಲಾಂಗ್ ಟೈಮ್ ಆಡೋಕ್ಕೆ ಸಾಧ್ಯ ಅನ್ನೋದಾಗಿ ಕೊಹ್ಲಿ ಹೇಳಿದ್ರಂತೆ. ಹೀಗಾಗಿ ದೇವದತ್ ಪಡಿಕ್ಕಲ್ ಫಿಟ್ನೆಸ್ ವಿಚಾರವಾಗಿ ಸಾಕಷ್ಟು ವರ್ಕೌಟ್ ಮಾಡ್ತಾ ಬಂದಿದ್ದಾರೆ. ಆದರೆ ದೇವದತ್ ಪಡಿಕ್ಕಲ್ಗೆ ಈ ಕ್ರಿಕೆಟಿಂಗ್ ಜರ್ನಿ ಅಷ್ಟೊಂದು ಈಸಿ ಇರಲಿಲ್ಲ. ಆರಂಭದ ದಿನಗಳಲ್ಲಿ ಪಡಿಕ್ಕಲ್ ಹಣಕಾಸಿನ ಸಮಸ್ಯೆ ಕೂಡ ಎದುರಿಸಿದ್ರು. ಜೊತೆಗೆ ಯೂತ್ ಲೆವೆಲ್ನಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾಗ ಪದೇ ಪದೇ ಅನಾರೋಗ್ಯಕ್ಕೂ ಒಳಗಾಗ್ತಾ ಇದ್ರಂತೆ. ಕ್ರಿಕೆಟ್ ಕೆರಿಯರೇ ಅಂತ್ಯವಾಗುತ್ತೋ ಅನ್ನುವಷ್ಟರ ಮಟ್ಟಿಗೆ ಹೆಲ್ತ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರಂತೆ. ಆದರೆ ದೇವದತ್ ಪಡಿಕ್ಕಲ್ ತಮ್ಮ ಹಠ ಬಿಡಲಿಲ್ಲ. ಏನೇ ಆದರೂ ಕೂಡ ಕ್ರಿಕೆಟ್ ಜರ್ನಿಯಲ್ಲಿ ಬ್ಯಾಕ್ ಫುಟ್ ಹೋಗಿಲ್ಲ.
ರಿಗರಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಫ್ಯಾಮಿಲಿ, ಕೋಚ್, ಮೆಡಿಕಲ್ ಸಪೋರ್ಟ್ನಿಂದಾಗಿ ಪಡಿಕ್ಕಲ್ ಕ್ರಿಕೆಟ್ ಆಡೋಕ್ಕೆ ಬೇಕಾದಂತಹ ಸ್ಟ್ರೆಂತ್ ಮತ್ತು ಫಿಟ್ನೆಸ್ ಅನ್ನು ಪಡೆದುಕೊಳ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ದೇವದತ್ ಪಡಿಕ್ಕಲ್ ಒಬ್ಬ ಟೆಕ್ನಿಕಲಿ ತುಂಬ ಸೌಂಡ್ ಇರುವಂತಹ ಬ್ಯಾಟ್ಸ್ಮನ್. IPL ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಪಡಿಕ್ಕಲ್ ತಮ್ಮ ಟ್ಯಾಲೆಂಟ್ ಅನ್ನು ಪ್ರೂವ್ ಮಾಡಿದ್ರಿಂದಾಗಿ 2021 ಜುಲೈನಲ್ಲಿ ಶ್ರೀಲಂಕಾ ವಿರುದ್ಧದ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ T20 ಕ್ರಿಕೆಟ್ಗೆ ಡೆಬ್ಯೂ ಮಾಡ್ತಾರೆ. ಭಾರತದ ಪರ ಪಡಿಕ್ಕಲ್ ಇದುವರೆಗೆ 2 T20 ಮ್ಯಾಚ್ಗಳನ್ನಷ್ಟೇ ಆಡಿದ್ದು 38 ರನ್ ಹೊಡೆದಿದ್ದಾರೆ. 2021 ಬಳಿಕ ಪಡಿಕ್ಕಲ್ಗೆ ಇದುವರೆಗೂ ಟೀಮ್ ಇಂಡಿಯಾದಲ್ಲಿ ಆಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಆದರೆ ಫಸ್ಟ್ ಕ್ಲಾಸ್ ಟೂರ್ನಿಗಳನ್ನು ಆಡ್ತಾನೆ ಇದ್ರು, ಸ್ಕೋರ್ ಮಾಡ್ತಾನೆ ಇದ್ರು. 31 ಫಸ್ಟ್ ಕ್ಲಾಸ್ ಮ್ಯಾಚ್ಗಳಲ್ಲಿ 44.54 ಎವರೇಜ್ನಲ್ಲಿ 2227 ರನ್ ಮಾಡಿದ್ದಾರೆ. 6 ಸೆಂಚುರಿ, 12 ಹಾಫ್ ಸೆಂಚುರಿ ಪಡಿಕ್ಕಲ್ ಬ್ಯಾಟ್ನಿಂದ ಬಂದಿದೆ. ಅದರಲ್ಲೂ ಈ ಸೀಸನ್ನಲ್ಲಂತೂ ಕೇವಲ 4 ಮ್ಯಾಚ್ಗಳಲ್ಲೇ 92.66 ಎವರೇಜ್ನೊಂದಿಗೆ 556 ರನ್ ಗಳಿಸಿದ್ದಾರೆ. 6 ಇನ್ನಿಂಗ್ಸ್ಗಳಲ್ಲೇ 3 ಸೆಂಚುರಿ, ಪಂಜಾಬ್ ವಿರುದ್ಧ 193 ರನ್, ಈ ಸೀಸನ್ನ ಹೈಯೆಸ್ಟ್ ಸ್ಕೋರ್. ಇಷ್ಟೇ ಅಲ್ಲ, ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಇಂಡಿಯಾ ಎ ಟೀಮ್ನಲ್ಲೂ ಪಡಿಕ್ಕಲ್ ಆಡಿದರು. 1 ಸೆಂಚುರಿ, ಹಾಫ್ ಸೆಂಚುರಿ ಕೂಡ ಹೊಡೆದಿದ್ರು. ರಣಜಿಯಲ್ಲಿ ತಮಿಳುನಾಡು ವಿರುದ್ಧದ ಮ್ಯಾಚ್ನಲ್ಲಿ ದೇವದತ್ ಪಡಿಕ್ಕಲ್ 151 ರನ್ ಹೊಡೆದಾಗ ಸ್ಟೇಡಿಯಂನಲ್ಲಿ ಟೀಮ್ ಇಂಡಿಯಾ ಸೆಲೆಕ್ಷನ್ ಕಮಿಟಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಕೂಡ ಇದ್ರು. ತಮ್ಮ ಕಣ್ಣೆದುರೇ ಪಡಿಕ್ಕಲ್ ಪರ್ಫಾರ್ಮೆನ್ಸ್ ನೋಡಿ ಅಗರ್ಕರ್ ಫುಲ್ ಇಂಪ್ರೆಸ್ ಆಗ್ತಾರೆ. ಆ ಪರ್ಫಾರ್ಮೆನ್ಸ್ ದೇವದತ್ ಪಡಿಕ್ಕಲ್ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿಯೇ ಈಗ ಟೀಮ್ ಇಂಡಿಯಾ ಪರ ಟೆಸ್ಟ್ ಕ್ರಿಕೆಟ್ಗೆ ಡೆಬ್ಯೂ ಮಾಡೋ ಅವಕಾಶ ಪಡಿಕ್ಕಲ್ಗೆ ಸಿಗ್ತಾ ಇದೆ. ಆಲ್ಮೋಸ್ಟ್ 3 ವರ್ಷಗಳ ಬಳಿಕ ದೇವದತ್ ಪಡಿಕ್ಕಲ್ ಮತ್ತೆ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಸೀರೀಸ್ನಲ್ಲಿ ಈಗಾಗಲೇ ಸರ್ಫರಾಜ್ ಖಾನ್, ಧ್ರುವ್ ಜುರೆಲ್ರಂತಹ ಹೈಲಿ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ಗಳು ಡೆಬ್ಯೂ ಮಾಡಿದ್ದಾರೆ. ಈಗ ಕನ್ನಡಿಗ ದೇವದತ್ ಪಡಿಕ್ಕಲ್ ಸರದಿ ಬಂದಿದೆ. ಇಂಗ್ಲೆಂಡ್ ವಿರುದ್ಧದ 5ನೇ ಟೆಸ್ಟ್ನಲ್ಲಿ ದೇವದತ್ ಪಡಿಕ್ಕಲ್ ಡೆಬ್ಯೂ ಮಾಡೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ರಜತ್ ಪಾಟಿದಾರ್ ಬದಲು ಪಡಿಕ್ಕಲ್ಗೆ ಅವಕಾಶ ಕೊಡೋದು ಬೆಟ್ರಾ? ಹಾಗೆ ಕಾಮೆಂಟ್ಸ್ ಮೂಲಕ ಕನ್ನಡಿಗ ಪಡಿಕ್ಕಲ್ಗೆ ಬೆಸ್ಟ್ ವಿಶಸ್ ಮಾಡಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.